ಅವರು ಅವ್ರ ಕ್ಷೇತ್ರದವರು ಇಲ್ಲೊಂದು ತೀರೋದ್ರು ಅಲ್ಲಲ್ಲ ಅದಲ್ಲ ಅದು ಹೇಳಿದ್ರು ಅದು ಬೇರೆ ಇದು ಬೇರೆ ಸರ್ ಅದೇನಾಗಿದೆ ಅಂತಂದ್ರೆ ಅನುದಾನಿತ ಶಾಲೆಗಳ ಶಿಕ್ಷಕರು ನಿಮಗೆ ಪಿಂಚಣಿ ಕೊಡ್ತಾ ಇಲ್ಲ ಕೊಡಬೇಕು ಅಂತ 140 ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಿನ್ನೆ ನಿನ್ನೆ ಮೊನ್ನೆ ದಿನ ರಾತ್ರಿ ಒಂದು ಡೆತ್ ನೋಟನ್ನ ಬರೆದಿಟ್ಟು ರೈಲ್ವೆ ಹಳಿಗೆ ಹೋಗಿ ತಲೆ ಕೊಟ್ಟು ಒಬ್ಬ ಶಿಕ್ಷಕ ನನ್ನ ಸಿಂಧೂರ್ ಕ್ಷೇತ್ರದವನು ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅದಕ್ಕೆ ಮಾನ್ಯ ಸರ್ಕಾರದ ಗಮನಕ್ಕೆ ನಾನು ತರ್ತಾ ಇರೋದು ಆತ್ಮಹತ್ಯೆ ನೋಟ್ ಬರೆದು ಸತ್ತಿರುವ ಈ ರೈ ಶಿಕ್ಷಕನಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಅವರ ಬೇಡಿಕೆ ಸಮಂಜಸವಾಗಿ ಈ ನೌಕರಿ ನೀವೇ ಕೊಡ್ತೀರಿ ಸರ್ಕಾರನೇ ಅನುದಾನ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಾಲೆಗಳಿಗೆ ಅವರಿಗೆ ಪಿಂಚಣಿ ಎಲ್ಲ ಪಿಂಚಣಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ಅವರ ಬಯಕೆ ಇರೋದ್ರಿಂದ ಶ್ರೀ ಶಂಕರ್ ಬೋರೆಡ್ಡಿ ಅಂಥೇಳಿ ಅವನ ಹೆಸರು ಅವನು ಡೆತ್ ನೋಟ್ ಬರೆದು ಸತ್ತಿದ್ದಾನೆ ಅದನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ ಅವನಿಗೆ ಒಂದು ಪರಿಹಾರವನ್ನು ಕೊಟ್ಟು ಅವರ ಒಂದು ಬೇಡಿಕೆಯನ್ನು ಸರ್ಕಾರ ಪರಿಗಣಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷ ಸರ್ ಸರ್ ಒಂದು ನಿಮಿಷ ಸರ್ 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 ಒಂದು ನಿಮಿಷ ಅಧ್ಯಕ್ಷ ಈಗ ಇಲ್ಲಿ ಎರಡು ಥರ ಇದೆ ಒಂದು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಹೋರಾಟ ಮಾಡ್ತಾ ಇರೋರಲ್ಲಿ ಇನ್ನೊಂದು ಈ ಅನುದಾನಿತ ಶಾಲೆಗಳಲ್ಲಿ ಕೊನೆಯಲ್ಲಿ ಅವರೊಂದು 5 ವರ್ಷ 6 ವರ್ಷ 10 ವರ್ಷ ಇರುವಾಗ ಅವ್ರಿಗೆ ಗ್ರ್ಯಾಂಟ್ ಸಿಗುತ್ತೆ ಈ ಎರಡೂ ಥರ ಇದ್ದಾರೆ ಎರಡೂ ಕೂಡ ಹೋರಾಟ ಇವಾಗ ಸತ್ತೋಗಿರೋನು ಆ ಥರ ಹುಡುಗ ನಮ್ಮ ಮನವಿ ಏನಂದರೆ ಈಗ ಎನ್ ಪಿ ಎಸ್ದು ನೀವೇನು ಈಗ ತೀರ್ಮಾನ ಮಾಡಬೇಕು ಅನ್ನೋದು ಈಗ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ ಹೌಸ್ ಅಲ್ಲೂ ಕೂಡ ಮಾತಾಡಿದ್ದಾರೆ ಈ ಅನುದಾನಿತ ಶಾಲೆಗಳಲ್ಲಿ ಕೊನೆಯಲ್ಲಿ ಒಂದು 3-4 ವರ್ಷ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಏನೂ ಹಣ ಸಿಗಲ್ಲ ಅದರಿಂದ ಏನಾದರೂ ಒಂದು ಸೆಟ್ಲ್ಮೆಂಟು ಅಂಥವ್ರಿಗೆ ಒಂದು ತೀರ್ಮಾನ ತೆಗೆದುಕೊಳ್ಳಿ ಹ್ಯುಮ್ಯಾನಿಟಿ ಕನ್ಸಿಡ್ರೇಷನ್ಲಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ ಈ ಸರ್ವಿಸ್ ಕಂಡೀಷನ್ಸ್ ಎಲ್ಲ ಮಾಡಿ ಅನುದಾನ ಕೊಡಬೇಕು ಕೊಡಬಾರ್ದು ಚರ್ಚ್ಗಳಾಗಿ ಅಲ್ಲಿಂದ ಮುಂದಕ್ಕೆ ಪೆನ್ಷನ್ ಕೊಡಬಾರ್ದು ಅಂಥೇಳಿ ಸರ್ಕಾರದ ನೀತಿ ಆಯ್ತು ಸರ್ ಮಹೇಶ್ ಅವ್ರು ಹೇಳಿದ ನಿಜ ಖಾಸಗಿ ಶಾಲೆಗಳು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಸರ್ ಎಂಪ್ಲಾಯಿ ಮತ್ತು ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡಬೇಕು ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಎನ್ ಇ ಪಿನಲ್ಲಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇಲ್ಲ ಯಾರು ಏಡೆಡ್ ಸ್ಕೂಲ್ನವ್ರು ಇದ್ದಾರೆ ಮ್ಯಾನೇಜ್ಮೆಂಟ್ 14% ಕೊಟ್ಟಿಲ್ಲ ನೀವು ಕೊಡಿ ಇಂತ ಸ್ಟ್ರೈಕ್ ಮಾಡ್ತಾರೆ ಆ 14% ಗೌರ್ಮೆಂಟ್ ಕೊಡೋದು ಭಾಳ ಕಷ್ಟ ಅದಕ್ಕೆ ಏನು ಹೇಳಿದ್ದೀವಿ ನಿನ್ನೆ ಕೌನ್ಸಿಲರ್ ಸಿ ಎಮ್ ಓ ಇಲ್ಲ ನಾನು ಮ್ಯಾನೇಜ್ಮೆಂಟ್ಗಳಿಗೆ ತಾಕೀತು ಮಾಡ್ತೀವಿ ಅವ್ರೇನಾರ ಮಾಡಲಿಲ್ಲ ಅಂದರೆ ಮುಂದಿನ ಕ್ರಮ ಜರುಗಿಸ್ತಾರೆ ಅಂತ ಒಂದು ಇನ್ನೂ ಒಂದು ಪ್ರಶ್ನೆ ಇದೆ ಮಹೇಶ್ ಅವರೇ 6ನೇ ಇಸ್ವಿಗಿಂತ ಹಿಂದೆ ಯಾರಿಗೂ ಅಪಾಯಿಂಟ್ಮೆಂಟ್ ಆರ್ಡ್ರ್ ಆಗಿಬಿಟ್ಟಿತ್ತು ಗ್ರ್ಯಾಂಟಿನ ಏಟ್ ರಿಲೀಸ್ ಆಗಿಲ್ಲ 6 ಆದಮೇಲೆ ಗ್ರ್ಯಾಂಟಿನ ಏಟ್ ರಿಲೀಸ್ ಆಗಿಬಿಡುತ್ತೆ ಬಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸ್ 6ನೇ ವರ್ಷದಿಂದನೇ ಅವ್ನು ನೌಕರ ಅಂತ ಒಂದು ಏನಾರು ಇದ್ರೆ ಅದನ್ನು ಪರಿಶೀಲನೆ ಮಾಡ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ ಏನಾದರೂ ಒಂದಿಷ್ಟು ಪರಿಹಾರ ಕೊಡಿ ಸರ್ ಅಧ್ಯಕ್ಷರೇ ಸನ್ಮಾನ ಇಲ್ಲ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ